ಇನ್ನು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಕೇಸ್ನಲ್ಲಿ ಡಿ ಕಂಪನಿ ಈಗ ಜೈಲಿನಲ್ಲಿ ಅಂಧರಾಗಿದೆ ಆಗಿದೆ ಸಾಕ್ಷಿ ಸುಳಿಯಲ್ಲಿ ಸಿಲುಕಿ ನಟ ದರ್ಶನ್ ಈಗ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖೆ ಮಾಡಿದಂತಹ ಪೊಲೀಸರು ಸಾಕಷ್ಟು ಸಾಕ್ಷಾಧಾರಗಳನ್ನು ಕಲೆ ಹಾಕಿದ್ದಾರೆ ಇನ್ನು ಅಪಾರ ಸಾಕ್ಷಾಧಾರಗಳನ್ನು ಕಲೆ ಹಾಕಿರುವಂತಹ ಈ ಒಂದು ಸಾಕ್ಷ್ಯಾಧಾರಗಳ ಸುಳಿಯಲ್ಲಿ ನಟ ದರ್ಶನ್ ಈಗ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಯಾಕಂದರೆ ಏನೆಲ್ಲ ಈಗ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಅಷ್ಟು ಸಾಕ್ಷ್ಯಾಧಾರಗಳು ನಟ ದರ್ಶನನ್ನು ಈ ಪ್ರಕರಣದಲ್ಲಿ ಸಿಲುಕಿಸೋದಕ್ಕೆ ಸಾಕಷ್ಟು ಆಗತ್ತೆ ಸಾಕಾಗತ್ತೆ ಅಷ್ಟು ಸಾಕ್ಷ್ಯಾಧಾರಗಳು ಆರೋಪಿ ದರ್ಶನ್ ವಿರುದ್ಧ ಸ್ಫೋಟಕ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಅನೇಕ ರೀತಿಯಾದಂತಹ ಸ್ಫೋಟಕ ಸಾಕ್ಷ್ಯಾಧಾರಗಳು ಡಿಜಿಟಲ್ ಎವಿಡೆನ್ಸ್ ಆಗಿರಬಹುದು ಅದೇ ರೀತಿಯಾಗಿ ಫಿಂಗರ್ ಪ್ರಿಂಟ್ ಫುಟ್ ಪ್ರಿಂಟ್ ಈ ರೀತಿಯಾಗಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಲಭ್ಯ ಆಗಿದ್ದಾವೆ ಪಟ್ಟಣಗೆರೆ ಶಡ್ನ ಸಿ ಸಿ ಟಿ ವಿ ಹಾರ್ಡ್ ಡಿಸ್ಕ್ ಕೂಡ ಪತ್ತೆಯಾಗಿದೆ ಆ ಪಟ್ಟಣಗೆರೆ ಷಡ್ನ ಸಿ ಸಿ ಟಿ ವಿ ಹಾರ್ಡ್ ಡಿಸ್ಕ್ ಕೂಡ ಪತ್ತೆಯಾಗಿದೆ ಈ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿತ್ತು ಅದೂ ಕೂಡ ಸಿಕ್ಕಿದೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಕೂಡ ಅದು ಕೂಡ ಸಿಕ್ಕಿದೆ ಅದೇ ರೀತಿಯಾಗಿ ಆರೋಪಿಗಳ ಕೂದಲು ಕೂಡ ಪತ್ತೆಯಾಗಿದೆ ಇನ್ನು ಆರೋಪಿಗಳ ಕೂದಲು ಪತ್ತೆಯಾಗಿರೋದರಿಂದಾಗಿ ಡಿ ಎನ್ ಎ ಟೆಸ್ಟ್ ಕೂಡ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ ಇನ್ನು ಡಿ ಎನ್ ಎ ಮ್ಯಾಪಿಂಗ್ ಮಾಡಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ಡಿ ಎನ್ ಎ ಮ್ಯಾಚ್ ಆಗಿದ್ದೇ ಆದರೆ ಆರೋಪಿಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಏನದೇ ರೀತಿಯಾಗಿ ಆರೋಪಿಗಳು ಓಡಾಡಿದಂತಹ ಟೋಲ್ ರಸೀದಿಗಳು ಕೂಡ ಖಾಕಿ ಕೈಯಲ್ಲಿ ಇದೆ ಅಂದರೆ ಇವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಓಡಾಡಿದ್ದಾರೆ ಪ್ರಕರಣದ ಬಳಿಕ ಅದೇ ರೀತಿಯಾಗಿ ಪ್ರಕರಣ ಸಂದರ್ಭದಲ್ಲಿ ಓಡಾಡಿದಂತಹ ಟೋಲ್ ಗೇಟ್ಗಳ ಒಂದು ರಸೀದಿ ಕೂಡ ಈಗ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿದೆ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದಂತಹ ಆಯುಧಗಳು ಏನೆಲ್ಲ ಆಯುಧಗಳನ್ನು ಬಳಸಿದ್ರು ಆ ಆಯುಧಗಳು ಕೂಡ ಪತ್ತೆಯಾಗಿದೆ ರಾಡ್ ಆಗಿರಬಹುದು ಸ್ಟಿಕ್ ಆಗಿರಬಹುದು ಅಥವಾ ಇನ್ನಿತರ ಏನೆಲ್ಲ ಆಯುಧಗಳನ್ನು ಬಳಸಿದ್ರು ಏನೇನು ತೆಗೆದುಕೊಂಡು ಹಲ್ಲೆ ಮಾಡಿದ್ರು ಅದೆಲ್ಲವೂ ಕೂಡ ಪತ್ತೆಯಾಗಿದೆ ಲಾಠಿ ಮರದ ರಿಪೀಸ್ ಕಬ್ಬಿಣದ ರಾಡ್ ಈ ರೀತಿಯಾಗಿ ಅನೇಕ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಇನ್ನು ಕರೆಂಟ್ ಶಾಕ್ ನೀಡೋದಕ್ಕೆ ಬಳಸಿದ್ದಂತಹ ಮೆಗ್ಗರ್ ಡಿವೈಸ್ ಏನಿದೆ ಅದು ಕೂಡ ಪತ್ತೆಯಾಗಿದೆ ಅದೇ ರೀತಿಯಾಗಿ ಆರೋಪಿಗಳ ಮೊಬೈಲ್ ಫೋನ್ಗಳು ಬಟ್ಟೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಏನೋ ಮೊಬೈಲ್ಗಳಲ್ಲೂ ಕೂಡ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ಗಳು ಪತ್ತೆಯಾಗಿದ್ದಾವೆ ಅದೇ ರೀತಿಯಾಗಿ ಬಟ್ಟೆಗಳ ಮೇಲೆ ರಕ್ತದ ಮಾದರಿ ಅದೇ ರೀತಿಯಾಗಿ ಇನ್ನಿತರ ಮಾಹಿತಿಗಳನ್ನು ಕೂಡ ಕಲೆ ಹಾಕೋದಕ್ಕೆ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಹೀಗಾಗಿ ನಟ ದರ್ಶನ್ನ ವಿರುದ್ಧವಾಗಿ ಅನೇಕ ರೀತಿಯಾದಂತಹ ಎವಿಡೆನ್ಸ್ಗಳು ಸಿಕ್ಕಿರೋದ್ರಿಂದ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ